ವೃಷಭ ರಾಶಿ. ವೃಷಭ ರಾಶಿಯವರಿಗೆ 2021 ಪ್ರಕಾರ ಈ ಇಡೀ ವರ್ಷ ಶನಿದೇವ ನಿಮ್ಮ 9ನೇ ಮನೆಯಲ್ಲಿ ಕುಳಿತಿರ್ತಾನೆ. ಇದರೊಂದಿಗೆ ರಾಹು ಕೇತು ಕ್ರಮೇಣ ನಿಮ್ಮ 1ನೇ ಮತ್ತು 7ನೇ ಮನೆಯಲ್ಲಿ ನೆಲೆಗೊಂಡಿರ್ತಾರೆ. ಅದೇ ಸಮಯದಲ್ಲಿ ಮತ್ತೊಂದೆಡೆ ಮಂಗಳ ಕೂಡ 12ನೇ ಮನೆಯಲ್ಲಿರ್ತಾರೆ. 2 ಜೂನ್‌ರಿಂದ 6 ಸೆಪ್ಟೆಂಬರ್ ಮಧ್ಯೆ ಮತ್ತೆ ಈ ಒಂದು ಬದಲಾವಣೆಗಳು ಸಾಧ್ಯವಾಗುತ್ತೆ. ನಿಮ್ಮ 3ನೇ ಮತ್ತು 4ನೇ ಮೇಲೆ ಪರಿಣಾಮ ಬೀರುವುದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಏಪ್ರಿಲ್ ತಿಂಗಳ 1ನೇ ವಾರದಿಂದ ಸೆಪ್ಟೆಂಬರ್ ಮಧ್ಯೆ ಗುರುವಿನ ಸಂಚಾರ ಕಾರಣದಿಂದಾಗಿ ನಿಮ್ಮ 4ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಇರುತ್ತೆ. ಏನಾಗುತ್ತೆ ಅಂತ ಮುಂದೆ ಹೇಳ್ತೀನಿ. ಇದರೊಂದಿಗೆ 4ನೇ ಮೇರಿಂದ 28ನೇ ಮೇ ಮಧ್ಯೆ ಶುಕ್ರನ ಸಾಗಣೆ ನಿಮ್ಮ ರಾಶಿಯಲ್ಲಿರುತ್ತೆ. ಇದರಿಂದ ನಿಮ್ಮ ಲಗ್ನದ ಮನೆ ಸಕ್ರಿಯವಾಗಿರುತ್ತೆ. ಇದರೊಂದಿಗೆ ಸೂರ್ಯ ಮತ್ತು ಬುಧ ಸಹ ಈ ವರ್ಷ ನಿಮ್ಮ ಸಂಕ್ರಮಣ ಪ್ರಕ್ರಿಯೆಯನ್ನು ಮುಂದುವರಿಸ್ತಾನೆ. ಅಂದರೆ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗತ್ತೆ. ಅದು ವೃತ್ತಿ ಕ್ಷೇತ್ರದಲ್ಲಾಗಿರಬಹುದು ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಾಗಿರಬಹುದು. ಬದಲಾವಣೆಗಳನ್ನು ನೋಡ್ತೀರಿ, ಉತ್ತಮ ಫಲಗಳನ್ನು ಕಾಣ್ತೀರಿ. ನಿಮ್ಮ ರಾಶಿ ಚಕ್ರದ ವಿವಿಧ ಮನೆಗಳು ಎಲ್ಲವೂ ಕೂಡ ಸಕ್ರಿಯವಾಗಿರುತ್ತೆ. ಸಾಮಾನ್ಯವಾಗಿ ಮನೆಗಳನ್ನು ನೋಡಬೇಕಾದ್ರೆ, ಒಂದು ರಾಶಿಯ ಫಲ ನೋಡಬೇಕಾದ್ರೆ ಮನೆಗಳು ಅಂದರೆ 3ನೇ ಮನೆ ಎಷ್ಟು ಸ್ಥಾನದಲ್ಲಿದೆ, 11ನೇ ಮನೆಯಲ್ಲಿ ಯಾರಿದ್ದಾರೆ, ಈ ರೀತಿ ಮನೆಗಳು ಪ್ರತಿಯೊಂದು ಮನೆಯಲ್ಲೂ ಯಾರಿದ್ದಾರೆ ಅಂತ ನೋಡ್ತೀವಿ. ಎಲ್ಲ ಮನೆಯೂ ಆಕ್ಟಿವೇಟ್ ಆಗಬೇಕಾದ್ರೆ ರಾಶಿಗಳ ಸಂಚಾರ ಅಂದರೆ ಗ್ರಹಗಳ ಸಂಚಾರ ಆಯಾ ರಾಶಿಗಳಿಗೆ ಸಕ್ರಿಯವಾಗಿರಬೇಕು. ನೀಚ ಸ್ಥಾನದಲ್ಲಿ ಗ್ರಹ ಸಂಚಾರ ಆದಾಗ ಬೇರೆ ಫಲಿತಾಂಶಗಳಿರುತ್ತೆ, ಉತ್ತಮ ಸ್ಥಾನದಲ್ಲಾದಾಗ ಬೇರೆ ಫಲಿತಾಂಶಗಳಿರುತ್ತೆ. ಆ ರೀತಿ ಎಲ್ಲ ಸ್ಥಾನದಲ್ಲೂ ನೋಡಿದಾಗ ವೃಷಭ ರಾಶಿಯವರಿಗೆ ಉತ್ತಮ ಫಲಗಳು ಈ ಒಂದು ವರ್ಷ ನೀವು ಕಾಣ್ತೀರಿ. ನಿಮ್ಮ ವೃತ್ತಿ ಜೀವನದಲ್ಲಿ ಅದೃಷ್ಟದ ಬೆಂಬಲ ನಿಮಗಿರುತ್ತೆ. ನೀವು ಸಾಮಾನ್ಯವಾಗಿ ಶ್ರಮ ಪಟ್ಟರೂ ಕೂಡ ನಿಮಗೆ ಅದೃಷ್ಟ ಇರುತ್ತೆ. ಒಳ್ಳೆ ಫಲಗಳನ್ನು ಕಾಣ್ತೀರಿ, ಉತ್ತಮ ಸ್ಥಾನಗಳಿಗೆ ಹೇರುತ್ತೀರಿ, ಉತ್ತಮ ಸ್ಥಾನ ಮತ್ತು ಪ್ರಗತಿಯನ್ನು ಕೂಡ ನೀವು ಕಾಣ್ತೀರಿ. ವ್ಯಾಪಾರಸ್ಥರು ತಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಉತ್ತಮ ಫಲಿತಾಂಶಗಳನ್ನು ಕೂಡ ನೀವು ಪಡ್ಕೋಬೋದು. ಆದಾಗ್ಯೂ ಆರ್ಥಿಕ ಜೀವನ ಇದೆಯಲ್ಲ, ನಿಮಗೆ ಸ್ವಲ್ಪ ಏರುಪೇರುಗಳು ಕಡಿಮೆ ಉತ್ತಮ. ಏನಂತಂದರೆ ಬರುವ ದುಡ್ಡಿಗೆ ಆದಾಯ ಎಷ್ಟಿದೆಯೋ ವ್ಯಯ ಕೂಡ ನಿಮಗೆ ಆದಷ್ಟೇ ಇರುತ್ತೆ. ಆದ್ದರಿಂದ ಆದಾಯ ವ್ಯಯಗಳೆರಡರ ಮಧ್ಯೆ ಸಂಭಾಳಿಸ್ತಕ್ಕಂಥದ್ದು ನಿಮ್ಮ ಜಾಗಚಕ್ಯತೆ. ಈ ವರ್ಷ ಕೆಲವು ಆರ್ಥಿಕ ಸಮಸ್ಯೆಗಳು ಬರ್ಬೋದು. ಸಮಸ್ಯೆ ಅಂದರೆ ಖರ್ಚುಗಳು ಹೆಚ್ಚಾಗ್ಬೋದು. ಮನೆಯಲ್ಲಿ ಯಾರೋ ಒಬ್ಬರ ಆರೋಗ್ಯ ಸಮಸ್ಯೆನೋ ಅಥವಾ ನಿಮ್ಮ ಒಂದು ಕಷ್ಟಗಳು, ಆರ್ಥಿಕ ಸಮಸ್ಯೆಗಳು ಬಿಟ್ಟರೆ ಅದು ನೀವು ದೇವತಾರಾಧನೆಯಿಂದ ಅದನ್ನು ಸರಿಪಡಿಸಿಕೊಳ್ಳಬಹುದು. ಈ ನಡುವೆ ಅಥವಾ ನಿಮ್ಮ ದೆಸೆ, ನಿಮ್ಮ ಜಾತಕದಲ್ಲಿನ ದೆಸೆಗಳ ಮೇಲೆ ಆಧಾರದ ಮೇಲೆ ಕೂಡ ಇದು ವ್ಯತ್ಯಯ ಆಗತ್ತೆ. ಇನ್ನು ಹಣಕಾಸಿನ ಅವಕಾಶಗಳನ್ನು ಕೂಡ ನೀವು ಪಡಿತೀರಿ. ಹಣಕಾಸು ಬರ್ತಕ್ಕಂಥ ಅವಕಾಶಗಳು ಇರುತ್ತೆ. ಅದಕ್ಕೆ ಹೇಳಿದ್ದು, ಅವಕಾಶಗಳು ಬಂದಾಗ ಅದನ್ನು ಪಡ್ಕೋಬೇಕಂದ್ರೆ ಅದಕ್ಕೆ ತಕ್ಕಂಥ ದೆಸೆಗಳು ಕೂಡ ನಿಮಗೆ ಸರಿಯಾಗಿರಬೇಕು. ಆ ದೆಸೆಗಳನ್ನು ಅಥವಾ ಆ ಒಂದು ಸಂದರ್ಭಗಳನ್ನು ನೀವು ಸರಿಯಾಗಿ ಬಳಸ್ಕೊಂಡ್ರೆ ಹಣದ ಆದಾಯ ನಿಮಗೆ ಉತ್ತಮವಾಗಿರುತ್ತೆ. ಲಾಭವನ್ನು ಪಡೆದು ಬಿಕ್ಕಟ್ಟುಗಳನ್ನು ಕೂಡ ನೀವು ನಿವಾರಿಸ್ಕೊಳ್ತಕ್ಕಂಥ ಅನುಗ್ರಹವನ್ನು ದೇವರು ನಿಮಗೆ ತೋರ್ತಾನೆ. ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಕಠಿಣ ಪರಿಶ್ರಮ ಪಡಬೇಕಾಗುತ್ತೆ. ಯಾಕೆ ವಿದ್ಯಾರ್ಥಿಗಳಿಗೆ ಹೇಳ್ತೀವಿ ಅಂತಂದರೆ, ಈ ವರ್ಷ ಗುರುವಿನ ಸ್ಥಾನ ಪಲ್ಲಟಗಳು ಆಗುವ ಸಂಭವ ಇದೆ. ಸಂಭವ ಏನು ಆಗತ್ತೆ ಅಂದರೆ, ಗುರು ಶನಿ ಜೊತೆಗೆ ಸ್ವಲ್ಪ ದಿನಗಳ ಕಾಲ ಇದ್ದರೆ ಮತ್ತೆ ಶನಿಯನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾನೆ, ಮತ್ತೆ ಹಿಂದಕ್ಕೆ ಬರ್ತಾನೆ. ಈ ರೀತಿ ಬದಲಾವಣೆಗಳನ್ನು ಆದಾಗ ವಿದ್ಯಾರ್ಥಿಗಳ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳಾಗೋದ್ರಿಂದ ಅವರು ಸ್ವಲ್ಪ ಎಚ್ಚರಿಕೆಯ ನಡಿಕೆಯನ್ನು ವಹಿಸಬೇಕು. ವರ್ಷದ ಆರಂಭದಲ್ಲಿ ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೀತೀರಿ. ನೀವು ಏನಾಗುತ್ತೆ ಈ ವರ್ಷದ ಆರಂಭದಲ್ಲಿ ಅಂತಂದರೆ, ಜನವರಿ ಸಂಕ್ರಾಂತಿವರೆಗೂ ಒಂದು 15 ದಿನಗಳ ಕಾಲ ನಿಮಗೆ ಎಲ್ಲ ಸಕ್ರಿಯವಾಗಿ ನಡೀತಾ ಇದೆ ಅಂತ ಅನಿಸಿದ್ರೆ, ಅದಾದಮೇಲೆ ಕ್ರಮೇಣ ಅದು ಬದಲಾಗ್ತಾ ಹೋಗುತ್ತೆ. ಬದಲಾಗಿ ಮತ್ತೆ ನಿಮಗೆ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ವಿದೇಶಕ್ಕೆ ಅಧ್ಯಯನ ಮಾಡೋಕ್ಕೆ ಹೋಗೋದಕ್ಕೆ ನೀವು ಅಧ್ಯಯನವನ್ನು ಒಂದು ಅವಕಾಶವನ್ನು ಪಡಿತೀರಿ, ಮತ್ತೆ ಅದೇ ಅವಕಾಶ ನಿಮಗೆ ಎಲ್ಲೊಂದು ಕಡೆ ತೊಂದರೆ ಕೊಡ್ತಿದೆಯಾ ಅಂತಲೂ ಅನಿಸುತ್ತೆ. ಈ ರೀತಿಯಾದಂಥ ಗೊಂದಲಮಯ ವಾತಾವರಣ ವಿದ್ಯಾರ್ಥಿಗಳಿಗಿರುತ್ತೆ. ಇನ್ನು ಕುಟುಂಬದ ಸಂತೋಷದಲ್ಲಿ ಕೊರತೆ ಬರುತ್ತೆ. ಆದರೆ ಕುಟುಂಬದಲ್ಲಿ ಯಾವುದೇ ಮಂಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ವಾತಾವರಣವು ಸಂತೋಷವಾಗಿ ಕಂಡುಬರುತ್ತೆ. ನಿಮಗೆ ಮಂಗಳ ಕಾರ್ಯಗಳು ನಡೆಯುತ್ತೆ. ಒಂದು ನಂಬಿಕೆ ಇಟ್ಟು ಗುರುವಿನ ಸ್ಥಾನ ಗಟ್ಟಿಯಾಗಿರೋದ್ರಿಂದ ನಂಬಿ ನೀವು ಒಂದು ಮಂಗಳ ಕಾರ್ಯಗಳನ್ನು ನೆರವೇರಿಸಬಹುದು. ವೈವಾಹಿಕ ಜೀವನದಲ್ಲಿ ಸಂಗಾತಿಯೊಂದಿಗೆ ಕೆಲವು ಸಮಸ್ಯೆಗಳು ಬರುತ್ತೆ, ಅದು ಸಣ್ಣ ಪುಟ್ಟ. ಆದರೆ ಮಾನಸಿಕ ಒತ್ತಡಕ್ಕೆ ಹಾಕಿಕೊಳ್ಳಕ್ಕೆ ಹೋಗಬೇಡಿ. ಒತ್ತಡ ಅನ್ನಿಸಿದ್ರೂ ಕೂಡ ಭಗವಂತನ ಪ್ರಾರ್ಥನೆಯಿಂದ ನಿಮಗೆ ಉತ್ತಮ ಫಲಿತಾಂಶಗಳನ್ನು ಕಾಣಬಹುದು. ನೀವು ಯಾರನ್ನಾದರೂ ಪ್ರೀತಿಸ್ತಾ ಇದ್ದರೆ ನಿಮಗೆ ಸಮಯ ಉತ್ತಮವಾಗಿದೆ. ಪ್ರೀತಿಪಾತ್ರರ ಬೆಂಬಲವನ್ನು ಪಡಿತೀರಿ. ಉತ್ತಮ ಮನೆಯಲ್ಲಿ ಒಂದು ಉತ್ತಮ ವಾತಾವರಣ ಕಾಣ್ತೀರಿ. ಈ ವಿಚಾರ ಹೇಳಿದ್ರೆ ಇದರ ಕಡೆಯಿಂದ ನಿಮಗೆ ಉತ್ತಮ ಬೆಂಬಲ ಕೂಡ ಸಿಗುತ್ತೆ. ಆರೋಗ್ಯ ದೃಷ್ಟಿಯಿಂದ ಈ ವರ್ಷ ನೀವು ಸ್ವಲ್ಪ ಚಿಂತೆಗೆ ಒಳಗಾಗಬಹುದು. ಯಾಕಂದ್ರೆ ರಾಹು ಕೇತುವಿನ ಉಪಸ್ಥಿತಿ ನಿಮಗೆ ಆರೋಗ್ಯ ಹಾನಿಯನ್ನು ಮಾಡಬಹುದು. ಅದು ಕೂಡ ದೆಸೆಯ ಮೇಲೆ ಅಂದ್ರೆ ಆ ದೆಸೆಯ ಆಧಾರದ ಮೇಲೆ ನಿಮಗೆ ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ವೃಷಭ ರಾಶಿಯವರು ಈ ವರ್ಷ ಸಾಧ್ಯವಾದಷ್ಟು ಭಗವನ್ ನಾಮಸ್ಮರಣೆಯಲ್ಲಿ ಕಳೆದ್ರೆ ನೀವು ಉತ್ತಮ ಫಲಗಳನ್ನು ಕಾಣಬಹುದು.